ಕೊರೋನಾ ಬ್ರಿಟನ್ ವೈರಸ್ ಮಧ್ಯದಲ್ಲಿ ಈಗ ಮತ್ತೊಂದು ಆತಂಕ ಎಡೆ ಮಾಡಿದೆ ರಾಜ್ಯಕ್ಕೆ ಅದು ಹಕ್ಕಿ ಜ್ವರ ಕೊರೋನಾ ಕಂಟ್ರೋಲ್ಗೆ ಬರ್ತಾ ಇದೆ ಅನ್ನೋಷ್ಟರಲ್ಲಿ ಈಗ ಹಕ್ಕಿ ಜ್ವರದ ಭೀತಿ ಇದ್ರಾಗಿದೆ ದೇಶದಲ್ಲಿ ಹಕ್ಕಿ ಜ್ವರದ ಭೀತಿ ಇದೆ ಕೇರಳ ರಾಜಸ್ಥಾನ ಮಧ್ಯಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ ಕಳೆದ ಒಂದು ವಾರದಿಂದ ಸಾವಿರಾರು ಪಕ್ಷಿಗಳು ಸಾವನ್ನಪ್ಪತಾ ಇರೋದು ಕೊರೋನಾ ಬ್ರಿಟನ್ ವೈರಸ್ ಬೆನ್ನಲ್ಲೇ ಈಗ ಮತ್ತೊಂದು ಆತಂಕ ಇಡೀ ದೇಶದಲ್ಲಿ ಕಾಡ್ತಾ ಇದೆ ಕೊರೋನಾ ಕಂಟ್ರೋಲ್ಗೆ ಬರ್ತಾ ಇದೆ ಅನ್ನುವಷ್ಟರಲ್ಲಿ ಹಕ್ಕಿ ಜ್ವರದ ಟೆನ್ಷನ್ ಶುರುವಾಗಿದೆ ಇಡೀ ದೇಶದಲ್ಲಿ ಕಾರಣ ಹಲವು ರಾಜ್ಯಗಳಲ್ಲಿ ಆಗಿದೆ ಇನ್ನು ಕೇರಳದಲ್ಲಿ ಬಹುದೊಡ್ಡದಾದಂತ ಆತಂಕ ನಿರ್ಮಾಣವಾಗಿದೆ ಈ ಹಕ್ಕಿ ಜ್ವರದಿಂದಾಗಿ ಓಕೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೋಳಿ ಬಾತುಕೋಳಿ ಇತರೆ ಪಕ್ಷಿಗಳನ್ನು ಕೊಲ್ಲಲು ಆದೇಶವನ್ನು ನೀಡಲಾಗಿದೆ ಕೇರಳದಲ್ಲಿ ಈಗಾಗಲೇ ಸರ್ಕಾರದಿಂದ 40,000 ಕ್ಕೂ ಹೆಚ್ಚು ಹಕ್ಕಿಗಳ ಮಾರಾಟ ಹೋಮ ಮಾಡಲಾಗಿದೆ ಅಲಪುಂಜಾದಲ್ಲಿ ಚಿಕನ್ ಮಾರಾಟ ನಿರ್ಬಂಧವನ್ನು ಹೇರಲಾಗಿದೆ ಮೀನು ಮೊಟ್ಟೆ ಮಾರಾಟವನ್ನು ಕೂಡ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಕೇರಳದಲ್ಲಿ ಹಕ್ಕಿ ಜ್ವರ ರಾಜ್ಯ ವಿಪತ್ತು ಅಂತ ಘೋಷಣೆಯನ್ನು ಈಗಾಗಲೇ ಮಾಡಲಾಗಿದೆ ಪಕ್ಕದಲ್ಲೇ ಇರುವಂತ ರಾಜ್ಯ ಕೊಟ್ಟಾಯಂ ಜಿಲ್ಲೆಗಳಲ್ಲೂ ಕೂಡ ಬರ್ಡ್ ಫ್ಲೂಗಳ ಈಗ ಆತಂಕ ಇದೆ ಅಲಪುಜಾ ಮತ್ತು ಕೊಟ್ಟಾಯಂನಲ್ಲಿ 4 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ಸಾವಿರಾರು ಸಂಖ್ಯೆಯಲ್ಲಿ ಪಕ್ಷಿಗಳನ್ನ ಈಗ ಸಾವಿಗೆ ಇಡ್ ಮಾಡ್ತಾ ಇದ್ದಾರೆ ಸೋ ನೋಡ್ತಾ ಇದ್ರಾ ದೃಶ್ಯಾವಳಿಗಳನ್ನು ಒಂದು ವಾರದಿಂದ ಸಾವಿರಾರು ಪಕ್ಷಿಗಳು ಸಾವನ್ನಪ್ಪತಾ ಇರೋದು ಜೊತೆಗೆ ಆತಂಕದಿಂದಾಗಿ ಈಗ ರೋಗ ಕಾಣಿಸಿಕೊಂಡಂತ ಪ್ರದೇಶದ ಸುತ್ತಮುತ್ತ ಕಟ್ಟೆಚ್ಚರ ಇದೆ 40,000 ಕ್ಕೂ ಅಧಿಕ ಹಕ್ಕಿಗಳ ಮಾರಣ ಹೋಮ ಈಗಾಗಲೇ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಅಲ್ಲಿ ಮೀನು ಮೊಟ್ಟೆ ಮಾರಾಟಕ್ಕೂ ಕೂಡ ನಿರ್ಬಂಧಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನು ಬಹಳ ದೊಡ್ಡ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಬೆಳವಣಿಗೆ ಸೋ ಅದನ್ನು ಅಲ್ಲಿಗೆ ಕಟ್ಟಿ ಹಾಕಬೇಕು ಅಂತ ಹೇಳಿ ಹಲವು ಪಕ್ಷಿಗಳನ್ನೆಲ್ಲವನ್ನ ಕೂಡ ಈಗ ಮಾರಣ ಹೋಮವನ್ನು ಮಾಡಿದ್ದಾರೆ ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನು ಇದಿಷ್ಟು ಕೇರಳದಿಂದ ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯಾವಳಿಗಳು ಒಂದು ವಾರದಿಂದಲೂ ಕೂಡ ಸಾವಿರಾರು ಪಕ್ಷಿಗಳು ಸಾವನ್ನಪ್ಪತಾ ಇರೋದು ಗುಂಡಿ ತೋಡಿಯಲ್ಲಿರುವಂಥ ಪಕ್ಷಿಗಳನ್ನೆಲ್ಲ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರವೇ ಆದೇಶವನ್ನು ಕೊಟ್ಟು 40,000 ಅಧಿಕ ಹಕ್ಕಿಗಳ ಮಾರಣ ಹೋಮ ಮಾಡಿದ್ದಾರೆ ನನ್ನ ಸಹೋದರಿ ಶಬೀರ್ ನಿಡಗುಂದಿ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಬೀರ್ ಈಗ ಯಾವ್ಯಾವ ಪ್ರದೇಶಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಬಾಧಿತಗೊಂಡಿವೆ ಈ ಹಕ್ಕಿ ಜ್ವರದಿಂದಾಗಿ ಯಾವ್ಯಾವ ರಾಜ್ಯಗಳು ಅರುಣ್ ಬಹಳ ಪ್ರಮುಖವಾಗಿ ಗಮನಿಸಿದಂತ ಸಂದರ್ಭದಲ್ಲಿ ಭಾರತದಲ್ಲಿ ಈಗ ರಾಜಸ್ಥಾನ ಹಿಮಾಚಲ ಪ್ರದೇಶ ಮತ್ತೆ ಕೇರಳ ಈ ಮೂರು ರಾಜ್ಯಗಳಲ್ಲೂ ಕೂಡ ಹಕ್ಕಿ ಜ್ವರ ವ್ಯಾಪಕವಾಗಿ ಕಾಣಿಸಿಕೊಳ್ತಾ ಇರುವಂತದ್ದು ಬಹಳಷ್ಟು ಹಕ್ಕಿಗಳು ಸಾವನ್ನಪ್ಪತ್ತಿರುವಂತ ವರದಿ ಕೂಡ ಈಗ ಬರ್ತಾ ಇದೆ ಹೀಗಾಗಿ ಈ ಮೂರು ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ ಮತ್ತೆ ಇದರ ಜೊತೆಗೆ ಬೇರೆ ರಾಜ್ಯಗಳಿಗೂ ಕೂಡ ಇದು ವ್ಯಾಪಿಸಬಹುದಾದಂತಹ ಸಾಧ್ಯತೆಗಳಿರುವಂತ ಹಿನ್ನೆಲೆಯಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಕೂಡ ಎಚ್ಚರಿಕೆಯನ್ನು ವಹಿಸ್ತಾ ಇದಾವೆ ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಕೂಡ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಒಂದು ಕಡೆ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರ್ತಾ ಇದ್ದಂತೆ ಇಡೀ ದೇಶಕ್ಕೆ ಮತ್ತೆ ಈಗ ಹಕ್ಕಿ ಜ್ವರ ಆವರಿಸಿಕೊಳ್ಳುವಂತ ಭೀತಿ ಕೇಂದ್ರ ಸರ್ಕಾರಕ್ಕೆ ಎದುರಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಒಂದು ವಿಶೇಷವಾದಂತಹ ಸಮಿತಿಯನ್ನು ರಚನೆ ಮಾಡಿ ಈ ಒಂದು ಹಕ್ಕಿ ಜ್ವರದ ಬಗ್ಗೆ ಪ್ರತಿ ಕ್ಷಣದ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ ಜೊತೆಗೆ ಇದಕ್ಕೆ ನಿಯಂತ್ರಣಕ್ಕೆ ಬೇಕಾಗಿರುವಂತಹ ಅವಶ್ಯಕ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಕಾರ್ಯಪ್ರವೃತ್ತರಾಗಿರುವಂತದ್ದು ಬಹಳ ಪ್ರಮುಖವಾಗಿ ಏನು ಕೇರಳದಲ್ಲಿ ಇದು ಅತ್ಯಂತ ಹೆಚ್ಚು ಕಂಡು ಬರ್ತಾ ಇರುವಂತದ್ದು ಕರ್ನಾಟಕಕ್ಕೂ ಕೂಡ ಆತಂಕಕಾರಿ ವಿಚಾರ ಹೀಗಾಗಿ ನಾವು ಬಹಳ ಏನು ಕೇರಳದಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಏನು ಹಕ್ಕಿಗಳನ್ನ ಸಾಯಿಸ್ಲಿಕ್ಕೆ ಅಂತಾನೆ ಈಗಾಗಲೇ ಕೇಂದ್ರ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಆ ಹಕ್ಕಿಗಳು ಸಾವನ್ನಪ್ಪಿರುವಂತ ಪ್ರದೇಶ ಏನಿದೆ ಆ ಪ್ರದೇಶದ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಗೆ ಕೂಡ ಈಗಾಗಲೇ ಯಾರು ಕೂಡ ಹೋಗಬಾರ್ದು ಅನ್ನೋ ಸೂಚನೆಯನ್ನು ಕೂಡ ಕೊಡಲಾಗಿದೆ ಹಕ್ಕಿ ಜ್ವರವನ್ನ ನಿಯಂತ್ರಿಸಲಿಕ್ಕೆ ಏನು ಕೇರಳ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಅರುಣ್ ಓಕೆ ಈಗ ಆತಂಕ ಇರುವಂತದ್ದು ಹಕ್ಕಿ ಜ್ವರದಿಂದಾಗಿ ಸೋ ಕೇರಳದಲ್ಲಂತೂ ಈಗ ಆದೇಶವನ್ನ ಕೊಟ್ಟಾಗಿದೆ ಇನ್ನು ಇನ್ನುಳಿದಂತ ಕೇಂದ್ರ ಸರ್ಕಾರ ನಿಟ್ಟಿನಲ್ಲಿ ಏನಾದರೂ ಕ್ರಮವನ್ನ ತೆಗೆದುಕೊಳ್ತಾ ಇದೆಯಾ ಅಥವಾ ಆಯಾ ರಾಜ್ಯಗಳಿಗೆ ಈ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಬಿಟ್ಟಿದೆಯಾ ಹೇಗೆ ಶಬೀರ್ ಅರುಣ್ ಈಗಾಗಲೇ ಕೇಂದ್ರ ಸರ್ಕಾರ ವಿಶೇಷವಾದಂತಹ ಸಮಿತಿಯನ್ನ ಈಗಾಗಲೇ ನಿನ್ನೆ ರಚನೆ ಮಾಡಿತ್ತು ಆ ಮೂಲಕ ಆ ಒಂದು ಸಮಿತಿಯ ಮೂಲಕ ಎಲ್ಲ ರಾಜ್ಯಗಳ ಮೇಲೂ ಕೂಡ ಒಂದು ಹದ್ದಿನಕನ್ನು ಇಡುವಂತ ಕೆಲಸವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದೆ ಆದ್ರೆ ಹಕ್ಕಿ ಜ್ವರವನ್ನ ಅಂತಿಮವಾಗಿ ನಿಯಂತ್ರಿಸಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಆಗಿರುತ್ತೆ ಮತ್ತೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಹೆಚ್ಚಿನದಾಗಿರುತ್ತೆ ಹೀಗಾಗಿ ರಾಜ್ಯ ಸರ್ಕಾರಗಳು ಕೂಡ ಸಾಕಷ್ಟು ಅಲರ್ಟ್ ಆಗಿರ್ಬೇಕಾಗುತ್ತೆ ಆದ್ರೆ ರಾಜ್ಯ ಸರ್ಕಾರಗಳಿಗೆ ಬೇಕಿರುವಂತ ನೆರವುಗಳನ್ನ ಮತ್ತೆ ಡೈರೆಕ್ಷನ್ಸ್ ಅನ್ನ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ಸಿದ್ಧ ಆಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ
ಏನು ರಚಿಸಿರುವಂತ ಕಮಿಟಿ ಮೂಲಕ ಎಲ್ಲ ರಾಜ್ಯಗಳಿಗೂ ಕೂಡ ನಿನ್ನೆ ಐ ಅಲರ್ಟ್ ಮೆಸೇಜ್ ಅನ್ನು ಕೂಡ ರವಾನೆ ಮಾಡಿರುವಂತದ್ದು ಬಹಳ ಪ್ರಮುಖವಾಗಿ ಈ ಯಾವೆಲ್ಲ ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ ಆ ರಾಜ್ಯಗಳಿಂದ ಬರುವಂತ ಅಂದ್ರೆ ಸುತ್ತಮುತ್ತಲಿನ ಪ್ರದೇಶಗಳು ಏನಿರುತ್ತೆ ಗಡಿ ಪ್ರದೇಶಗಳು ಅಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಆ ರೀತಿಯಾದಂತ ಪರಿಸ್ಥಿತಿ ಕಂಡುಬಂದಲೆ ಕೂಡಲೇ ಸ್ಥಳೀಯ ಆಡಳಿತಕ್ಕೆ ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ಅಲ್ಲಿಯ ಸ್ಥಳೀಯ ಆಡಳಿತಗಳಿಗೆ ಕೊಡಲಾಗಿದೆ ಈ ಮೂಲಕ ಅಂದ್ರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಗಳಿಗೆ ಹರಡದಂತೆ ಕೇಂದ್ರ ಸರ್ಕಾರ ಎಚ್ಚರಿಕೆ ಕ್ರಮಗಳನ್ನು ಕೂಡ ವಹಿಸ್ತಾ ಇದೆ ಅರುಣ್ ಓಕೆ ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು